ಬುಲೆಟ್ಗೆ ಸ್ವಾಗತ. ನಾನು ಸುಗಂಧರಾಜ್. ಈಗ ಹೆಡ್ಲೈನ್ಸ್. ಮಹಾದೇಶ್ವರನಿಗೆ ಅರಿದು ಬಂತು ಭಕ್ತ ಸಾಗರ, ಉಗೆ ಉಗೆ ಮಾದಪ್ಪ. ಚಂದ್ರನ ಮೇಲ್ಮೈ ಮೇಲೆ ಅಪ್ಪಳಿಸಿದ ವಿಕ್ರಮ್ ಲ್ಯಾಂಡರ್, ಚಿತ್ರ ಬಿಡುಗಡೆ ಮಾಡಿದ ನಾಸಾ. ಮಹಾಲಯ ಅಮಾವಾಸ್ಯ ಪ್ರಯುಕ್ತ ಜಾತ್ರಾ ಮಹೋತ್ಸವಕ್ಕೆ ಪ್ರಸಿದ್ಧ ಯಾತ್ರಾ ಸ್ಥಳ ಮಹಾದೇಶ್ವರ ಬೆಟ್ಟಕ್ಕೆ ಜನಸಾಗರವೇ ಹರಿದು ಬಂದಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಮಲೆ ಮಹಾದೇಶ್ವರನ ದರ್ಶನಕ್ಕೆ ಭಕ್ತ ಸಾಗರವೇ ಬೆಟ್ಟದಲ್ಲಿ ತುಂಬಿ ತೂಕಾಡುತ್ತಿದ್ದಾರೆ. ಮಹಾಲಯ ಅಮಾವಾಸ್ಯಕ್ಕೆ ಜನರು ನಾನಾ ಕಡೆಯಿಂದ 2 ದಿನಗಳ ಮುಂಚಿತವಾಗಿ ಆಗಮಿಸಿ ಶುಕ್ರವಾರ ಮಹಾದೇಶ್ವರನಿಗೆ ಎಣ್ಣೆ ಮಜ್ಜನ ಸೇವೆ ಮಾಡಿ ಭಕ್ತರು ತಮ್ಮ ಅರಕೆಯನ್ನು ತೀರಿಸಿದರು. ನಂಬಿದ ಭಕ್ತರ ಮನೆ ಹಿಂಬಾಗಲಿ ಹಿಂಬಾಗಿ ತುಂಬಿ ತುಂಬಿ ತುಳುಕಾಡ ನಿಂಬೆಯ ಹಣ್ಣಿನಂತೆ ತುಂಬಿ ಗೌಳಲ್ಲಿ. ಇನ್ನು ಜಾತ್ರೆಯ ಪ್ರಯುಕ್ತ ದೇವಸ್ಥಾನವನ್ನು ವಿದ್ಯುತ್ ದೀಪ ಅಲಂಕಾರದಿಂದ ಸುಂದರಿಸಲಾಯಿತು. ಶ್ರೀ ಮುದ್ದು ಮಾದಪ್ಪನ ಭಕ್ತರಿಂದ ಉಗೆ ಉಗೆ ಮಾದಪ್ಪ ಎಂದು ಜಯಂಕಾರ ಮೊಳಗಿದವು. ಇಂದಿನಿಂದ 3 ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ಸೂಕ್ತ ವ್ಯವಸ್ಥೆ ಮತ್ತು ಭದ್ರತೆಯನ್ನು ಕಲ್ಪಿಸಲಾಗಿದೆ. ಇನ್ನು ಮಹಾದೇಶ್ವರರ ಮೂರ್ತಿಯನ್ನು ಚಿನ್ನದ ರಥೋತ್ಸವಕ್ಕೆ ಕುಳ್ಳಿರಿಸಿ ಹೂವಿನಿಂದ ಅಲಂಕಾರ ಮಾಡಿ ದೇವಸ್ಥಾನದ ಸುತ್ತಲೂ ಬೆಳಗಿನ ಜಾವ ಮೆರವಣಿಗೆ ಮಾಡಲಾಯಿತು. ಭಕ್ತರು ಧೂಪ ಹಾಕಿ ಪಂಜಿನ ಸೇವೆ ಮಾಡಿ ಹುಲಿ ವಾಹನ, ಬಸವ ವಾಹನ ಮತ್ತು ರುದ್ರಾಕ್ಷಿ ಮಂಟಪದ ಉತ್ಸವವನ್ನು ನೆರವೇರಿಸಿದರು. ಇನ್ನು ಮಾದಪ್ಪನ ಗುಡ್ಡರು ಮಹಾದೇಶ್ವರನ ಜಾನಪದ ಗೀತೆಗಳನ್ನು ಹಾಡಿ ಮಾದಪ್ಪನನ್ನು ಸ್ಮರಿಸಿದ್ದಾರೆ. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಅಧ್ಯಯನ ಕೈಗೊಳ್ಳುವ ಸಲುವಾಗಿ ಇಸ್ರೋ ಉಡಾವಣೆ ಮಾಡಿದ್ದ ಚಂದ್ರಯಾನ 2ರ ವಿಕ್ರಮ್ ಲ್ಯಾಂಡರ್ ಚಂದ್ರನ ಅಂಗಳದಲ್ಲಿ ಅಪ್ಪಳಿಸಿದ ಸ್ಥಳದ ಚಿತ್ರಗಳನ್ನು ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಶುಕ್ರವಾರ ಬಿಡುಗಡೆ ಮಾಡಿದೆ. ಚಂದ್ರನ ಕಕ್ಷೆಯಲ್ಲಿ ಸುತ್ತುತ್ತಿರುವ ನಾಸಾ ಉಪಗ್ರಹ ಲೂನರ್ ರಿಕೈನ್ ಸೈನ್ಸ್ ಅರ್ಬಿಕರ್ನ ಕ್ಯಾಮರಾ ಉನ್ನತ ಮಟ್ಟದ ಚಿತ್ರಗಳನ್ನು ತೆಗೆದು ಭೂಮಿಗೆ ರವಾನಿಸಿದೆ. ವಿಕ್ರಮ್ ಚಂದ್ರನ ಮೇಲ್ಮೈಯಲ್ಲಿ ನಿಧಾನವಾಗಿ ಇಳಿಯಬೇಕಾಗಿತ್ತು, ಆದರೆ ರಭಸವಾಗಿ ಅಪ್ಪಳಿಸಿದೆ. ಈ ಸ್ಥಳವನ್ನು ನಿಖರವಾಗಿ ಪತ್ತೆ ಹಚ್ಚಬೇಕಾಗಿದೆ ಎಂದು ನಾಸಾ ತನ್ನ ವೆಬ್ಸೈಟ್ನಲ್ಲಿ ಹೇಳಿಕೊಂಡಿದೆ. ವಿಕ್ರಮ್ ಲ್ಯಾಂಡರ್ ಅಪ್ಪಳಿಸಿರುವ ಸ್ಥಳದ ಮೇಲಿಂದ ಉಪಗ್ರಹವು ಸೆಪ್ಟೆಂಬರ್ 17ರಂದು ಹಾದು ಹೋದ ಸಂದರ್ಭದಲ್ಲಿ ಈ ಚಿತ್ರಗಳನ್ನು ಸೆರೆ ಹಿಡಿದಿದೆ. ಆಗ ಸಾಕಷ್ಟು ಬೆಳಕು ಇಲ್ಲದ ಕಾರಣ ಲ್ಯಾಂಡರ್ನ ಚಿತ್ರವನ್ನು ಸೆರೆ ಹಿಡಿಯಲು ಸಾಧ್ಯವಾಗಿಲ್ಲ ಎಂದು ಲೂನರ್ ರಿಕನೈಸೆನ್ಸ್ ಆರ್ಬಿಟರ್ ಮಿಷನ್ನ ಉಪಯೋಜನಾ ವಿಜ್ಞಾನಿ ಜಾನ್ ಕೆಲ್ಲರ್ ಹೇಳಿದ್ದಾರೆ. ಇದೇ ಸ್ಥಳದ ಮೇಲಿಂದ LRO ಅಕ್ಟೋಬರ್ 14ರಂದು ಹಾದು ಹೋಗಲಿದ್ದು ಚಿತ್ರವನ್ನು ಸೆರೆ ಹಿಡಿಯಲಾಗುವುದು ಎಂದು ಹೇಳಿದ್ದಾರೆ.